ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್ ಟು ಅವರ್ ಚಾನಲ್ ಮೂವಿ ಸ್ಟೋರೀಸ್. ಈ ವಿಡಿಯೋ ಮುಖಾಂತರ ನಾನು ಮನಿ ಸೀಸನ್ 5 ಲಾಸ್ಟ್ ಎಪಿಸೋಡ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಲಾಸ್ಟ್ ಎಪಿಸೋಡ್ನಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಪ್ರೊಫೆಸರ್ ಬ್ಯಾಂಕ್ ಆಫ್ ಸ್ಪೇನ್ ಒಳಗೆ ಹೋಗಿರೋದನ್ನ ತೋರಿಸ್ತಾರೆ. ಈ ಕಡೆ ರಫೇಲ್ ಮತ್ತೆ ತಾತೆಯನ್ನ ಸೇರ್ಕೊಂಡು ಪ್ರೊಫೆಸರ್ಗೆ ಮೋಸ ಮಾಡಿರೋದು ನಿಮಗೆ ಗೊತ್ತಾಗುತ್ತೆ. ಈಗ ಪ್ರೊಫೆಸರ್ ತಲೆಯಲ್ಲಿ ಏನ್ ನೋಡ್ತಿದೆ ಅನ್ನೋದು ಊಹೆ ಸಹ ಮಾಡೋದಿಕ್ಕಾಗೋದಿಲ್ಲ. ಈ ಎಪಿಸೋಡ್ ಮುಖಾಂತರ ಪ್ರೊಫೆಸರ್ ಏನ್ ಮಾಡ್ತಾರೆ ಅನ್ನೋದು ನಾವು ತಿಳ್ಕೊಳ್ಳೋಣ. ಆದ್ರೆ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ರಿಲೀಸ್ ಮಾಡೋ ವಿಡಿಯೋಸ್ ನಿಮಗೆ ಗೊತ್ತಾಗ್ಬೇಕಂದ್ರೆ ಅಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಈಗಾಗಲೇ ನಾನು ಫಸ್ಟ್ 3 ಎಪಿಸೋಡ್ಸ್ ನ ರಿಲೀಸ್ ಮಾಡಿದ್ದೀನಿ, ಅವನು ಸಹ ಹೋಗಿ ನೋಡಿ. ಹಾಗೆ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ ಸ್ಟಾರ್ಟ್ ಆಗ್ತಿದ್ದಂಗೆ ಪ್ರೊಫೆಸರ್ ಬ್ಯಾಂಕ್ ಆಫ್ ಸ್ಪೇನ್ ಒಳಗೆ ಹೋಗ್ತಾ ಇರೋದನ್ನ ತೋರಿಸ್ತಾರೆ. ಯಾವಾಗ ಪ್ರೊಫೆಸರ್ ಒಳಗೆ ಹೋಗಿ ಅವ್ರ ಮೆಂಬರ್ಸ್ ನೆಲ್ಲ ನೋಡ್ತಾರೆ, ಆಗ ಅವ್ರ ಮೆಂಬರ್ಸಿಗೆಲ್ಲ ಅವ್ರು ಅಲ್ಲಿದ್ದ ಹೋಗೋ ಯಾವುದೇ ಭರವಸೆ ಇರೋದಿಲ್ಲ. ನಂತರ ಪ್ರೊಫೆಸರ್ ತಮಾಯೋ ಹತ್ರ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತಮಾಯೋ ಪ್ರೊಫೆಸರ್ಗೆ ಗೋಲ್ಡ್ ಎಲ್ಲಿಟ್ಟಿದ್ದೀರಾ ಅಂತ ಕೇಳ್ತಾನೆ. ಆಗ ಪ್ರೊಫೆಸರ್ ನನಗೆ ಗೋಲ್ಡ್ ಎಲ್ಲಿದೆ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಗ ಪ್ರೊಫೆಸರ್ನ ಸಹ ಲಾಕ್ ಮಾಡಿ ಅಲ್ಲಿ ಕುಂದಿರಿಸ್ತಾರೆ. ಅಲ್ಲಿ ಕೂತ್ಕೊಂಡಿರುವಾಗ್ಲೇ ಪ್ರೊಫೆಸರ್ ಒಂದು ಫ್ಲಾಶ್ ಬ್ಯಾಕ್ ಸೀನ್ನ ನೆನಪು ಮಾಡ್ಕೊಂತಾರೆ. ಅವರು ಯಾವಾಗ ರಾಯಲ್ ಮಿಂಟ್ ಆಫ್ ಸ್ಪೇನ್ ನಲ್ಲಿ ಕಳ್ತನ ಮಾಡಿರ್ತಾರೆ, ಅಲ್ಲಿ ಬರ್ಲಿನ್ ನ ಡೆತ್ ಆಗಿರುತ್ತೆ. ಆದ್ರಿಂದ ಪ್ರೊಫೆಸರ್ ಒಂದು ಸ್ವಲ್ಪ ದಿನಗಳ ಕಾಲ ಬಹಳಷ್ಟು ಡಿಪ್ರೆಷನ್ ಅಲ್ಲಿ ಇರ್ತಾರೆ. ಆದ್ರೆ ಬ್ಯಾಂಕ್ ಆಫ್ ಸ್ಪೇನ್ ನ ಲೂಟಿ ಮಾಡೋದು ಬರ್ಲಿನ್ ನ ಕನಸಾಗಿರುತ್ತೆ. ಆದ್ರಿಂದ ಪ್ರೊಫೆಸರ್ ಆವತ್ತಿಂದಾನೇ ಪ್ಲಾನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಗೆ ಪ್ರೊಫೆಸರ್ ಕೈ ಕೆಳಗೆ ವರ್ಕ್ ಮಾಡ್ತಿರೋ ಅಂತ ಪಾಕಿಸ್ತಾನದಲ್ಲಿರೋ ಹ್ಯಾಕರ್ ಒಂದು ವಿಡಿಯೋ ಕ್ಲಿಪ್ ನ ವೈರಲ್ ಮಾಡ್ತಾನೆ. ಆ ವಿಡಿಯೋ ಕ್ಲಿಪ್ ನಲ್ಲಿ ಪಲೆರ್ಮೋ ಅವ್ರ ಗೋಲ್ಡ್ ನ ಹೇಗೆ ಕರಗಿಸಿದ್ರು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಅದ್ರ ಜೊತೆಗೆ ಅವ್ರು ಯೂಸ್ ಮಾಡಿರುವಂತ ಮಷಿನ್ಸ್ ಎಲ್ಲ ತೋರಿಸ್ತಾನೆ. ಈ ವಿಡಿಯೋ ಕ್ಲಿಪ್ ನ ನೋಡಿ ತಮಾಯೋಗೆ ಬಹಳಷ್ಟು ಸಿಟ್ಟು ಬಂದ್ಬಿಡುತ್ತೆ. ಯಾಕಂದ್ರೆ ವಿಡಿಯೋ ಆಗ್ಲೇ ವೈರಲ್ ಆಗಿತ್ತು, ಹಾಗೆ ಸ್ಪೇನ್ ನ ಸ್ಟಾಕ್ ಮಾರ್ಕೆಟ್ ಬಿದ್ದಿತ್ತು. ಸ್ವಲ್ಪ ಹೊತ್ತಾದ ನಂತರ ಗವರ್ನರ್ ತಮಾಯೋ ಹತ್ರ ಬಂದು ನಮ್ಗೆ ಈ ಗೋಲ್ಡ್ ಬಹಳಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಗೋಲ್ಡ್ ಏನಾದ್ರೂ ನಮಗೆ ಸಿಗ್ಲಿಲ್ಲ ಅಂದ್ರೆ ಇಡೀ ಗವರ್ನಮೆಂಟ್ ಬಿದ್ದೋಗುತ್ತೆ ಅಂತ ಹೇಳ್ತಾನೆ. ಆಗ ತಮಾಯೋ ಇಮಿಡಿಯೇಟ್ಲಿ ಪ್ರೊಫೆಸರ್ ಹತ್ರ ಬಂದು ಗೋಲ್ಡ್ ಬಗ್ಗೆ ಕೇಳ್ತಾನೆ. ಆದ್ರೆ ಪ್ರೊಫೆಸರ್ ಅವನಿಗೆ ಗೋಲ್ಡ್ ಬಗ್ಗೆ ಏನು ಹೇಳೋದಿಲ್ಲ. ಹೀಗೆ ಪ್ರೊಫೆಸರ್ ಮತ್ತೆ ತಮಾಯೋ ಮಾತಾಡ್ತಿರ್ಬೇಕಾದ್ರೆ ಡೆನ್ವರ್ ಪ್ರೊಫೆಸರ್ ನ ಫುಲ್ ಸಿಟ್ ನಲ್ಲಿ ನೋಡ್ತಾ ಇರ್ತಾನೆ. ಯಾಕಂದ್ರೆ ಡೆನ್ವರ್ ಮೊದಲಿಗೆ ಈ ಕಳ್ತನದ ಬಗ್ಗೆ ಪ್ಲಾನ್ ನೋಡಿದಾಗ್ಲೇ ಈ ಕಳ್ತನ ಸಕ್ಸಸ್ಫುಲ್ ಆಗಲ್ಲ ಅಂತ ಹೇಳಿರ್ತಾನೆ. ಈಗ ಸಹ ಅವನು ಸಿಟ್ನಲ್ಲಿ ಪ್ರೊಫೆಸರ್ಗೆ ಈ ಕಳ್ತನ ಸಕ್ಸಸ್ಫುಲ್ ಆಗೋದಿಲ್ಲ ಅಂತ ನಾನು ಮೊದ್ಲೇ ಹೇಳಿದ್ದೆ ಅಂತ ಹೇಳ್ತಾನೆ. ಆಗ ಪ್ರೊಫೆಸರ್ ಮತ್ತೆ ರಕೆಲ್ ಅವನಿಗೆ ಸುಮ್ನಿರೋದಕ್ಕೆ ಹೇಳ್ತಾರೆ, ಆದ್ರೆ ಅವನು ಅವ್ರ ಮಾತನ್ನ ಕೇಳೋದಿಲ್ಲ. ತಮಾಯೋ ಇದನ್ನೆಲ್ಲ ನೋಡಿ ಇವರ ವೀಕ್ ಪಾಯಿಂಟ್ ಯಾವ್ದಂದ್ರೆ ಅದು ಡೆನ್ವರ್ ಅನ್ನೋದು ತಿಳಿಯುತ್ತೆ. ಅವನೇ ನಮ್ಗೆ ಗೋಲ್ಡ್ ಬಗ್ಗೆ ಹೇಳ್ಬೋದು ಅಂತ ಅನ್ಕೊಂತಾನೆ. ಆದ್ರೆ ಕಾಮಿಡಿ ಏನಂದ್ರೆ ಡೆನ್ವರ್ ನ ಬಿಡಿ, ಪ್ರೊಫೆಸರ್ಗೆ ಗೋಲ್ಡ್ ಎಲ್ಲಿದೆ ಅನ್ನೋದು ಗೊತ್ತಿರೋದಿಲ್ಲ. ನಂತರ ತಮಾಯೋ ಅವ್ರ ಟೀಮ್ ಮೆಂಬರ್ಸ್ ಮುಂದೆಲ್ಲ ಒಂದು ಆಫರ್ ನ ಹೇಳ್ತಾನೆ. ಅದೇನಂದ್ರೆ ಅವ್ರ ಟೀಮ್ ಮೆಂಬರ್ಸ್ ನಲ್ಲಿ ಯಾರಾದ್ರೂ ಗೋಲ್ಡ್ ಬಗ್ಗೆ ಹೇಳಿದ್ರು ಅಂದ್ರೆ ಅವ್ರಿಗೆ ಯಾವುದೇ ಶಿಕ್ಷೆ ಇರೋದಿಲ್ಲ, ಹಾಗೆ ಅವ್ರ ಕೈಯಲ್ಲಿ ದುಡ್ಡು ಸಹ ಕೊಡ್ತೀವಿ ಅಂತ ಹೇಳ್ತಾನೆ. ಈ ಕಡೆ ಬೆಂಜಮಿನ್ ಮತ್ತೆ ಅಲಿಸಿಯಾ ಗೋಲ್ಡ್ ನ ಹುಡುಕೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ. ಅಲ್ಲಿ ಅಲಿಸಿಯಾ ಬೆಂಜಮಿನ್ ಗೆ ನಿನ್ನ ಹತ್ರ ಏನಾದ್ರೂ ಇಷ್ಟೊಂದು ಗೋಲ್ಡ್ ಇತ್ತು ಅಂದ್ರೆ ನೀನ್ ಅದನ್ನ ಎಲ್ಲಿಡ್ತಿದ್ದೆ ಅಂತ ಕೇಳ್ತಾಳೆ. ಹಾಗೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ಮೇಲೆ ಅಲಿಸಿಯಾಗೆ ಇಷ್ಟೊಂದು ಗೋಲ್ಡ್ ನ ಪ್ರೈವೇಟ್ ಪ್ರಾಪರ್ಟಿ ಬಿಟ್ರೆ ಬೇರೆ ಹತ್ರ ಎಲ್ಲೂ ಇಡೋದಿಕ್ ಆಗೋದಿಲ್ಲ ಅಂತ ಹೇಳ್ತಾಳೆ. ನಂತರ ಅವ್ರು ಇಮಿಡಿಯೇಟ್ ಆಗಿ ರಿಜಿಸ್ಟರ್ ಆಫೀಸ್ ಗೆ ಹೋಗ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಪ್ರೊಫೆಸರ್ ಮತ್ತೆ ರಕೆಲ್ ನ ಗ್ಯಾಂಗ್ ಮೆಂಬರ್ಸ್ ಇಂದ ದೂರ ಮಾಡಿ ಸಪರೇಟ್ ಆಗಿ ಕಟ್ ಆಗಿರ್ತಾರೆ. ಈ ಕಡೆ ತಮಾಯೋ ಡೆನ್ವರ್ ನ ಕರ್ಕೊಂಡು ಹೋಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನಿಗೆ ಹೇಗ್ ಅನ್ಸ್ತಿರುತ್ತೆ ಅಂದ್ರೆ ನಾನೇನಾದ್ರೂ ಅವನಿಗೆ ಸ್ವಲ್ಪ ನೈಸ್ ಆಗಿ ಕೇಳಿದೆ ಅಂದ್ರೆ ಅವನು ಆನ್ಸರ್ ಹೇಳ್ಬೋದು ಅಂತ ಅನ್ಸಿರುತ್ತೆ. ಆದ್ರೆ ಅವನು ಹೇಗೆ ತಿರ್ಗಾ ಮುರುಗ ಕೇಳಿದ್ರು ಡೆನ್ವರ್ ಮಾತ್ರ ಹೇಳೋದಿಲ್ಲ. ಆಗ ಡೆನ್ವರಿನ ಈ ಧೈರ್ಯ ಕಂಡು ಎಲ್ಲರೂ ಪ್ರೌಡ್ ಫೀಲ್ ಮಾಡ್ಕೊಂತಾರೆ. ಅದಾದ ನಂತರ ಡೆನ್ವರ್ ನ ಬ್ಯಾಂಕ್ ಆಫ್ ಸ್ಪೇನ್ ಇಂದ ಹೊರ ಕರ್ಕೊಂಡು ಹೋಗಿ ತಮಾಯೋನ ಟೆಂತ್ ನಲ್ಲಿ ಕಟ್ ಆಗ್ತಾರೆ. ಈಗ ನಮ್ಗೆ ಮತ್ತೆ ಪಾಸ್ಟ್ ಸೀನ್ ನ ತೋರಿಸ್ತಾರೆ. ಅಲ್ಲಿ ಪ್ರೊಫೆಸರ್ ಬರ್ಲಿನ್ ಮತ್ತೆ ರಫೇಲ್ ಒಂದ್ ಹತ್ರ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ರಫೇಲ್ ಪ್ರೊಫೆಸರ್ ಗೆ ನೀನು ಕಳ್ಳ ಯಾಕಾದೆ ಅಂತ ಕೇಳ್ತಾನೆ. ನೀವು ಬಹಳಷ್ಟು ಇಂಟೆಲಿಜೆಂಟ್ ಇದ್ದೀರಾ, ಆದ್ರೂ ಸಹ ನೀವು ಕಳ್ತನ ಮಾಡೋದಕ್ಕೆ ಏನ್ ಕಾರಣ ಅಂತ ಕೇಳ್ತಾನೆ. ಆಗ ಬರ್ಲಿನ್ ಕಳ್ತನ ಮಾಡೋದು ನಮ್ ಬ್ಲಡ್ ಅಲ್ಲೇ ಇದೆ, ನಾನು ಕಳ್ತನ ಮಾಡೋದನ್ನ ನಮ್ ಕಲ್ಚರ್ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅದ್ರ ಜೊತೆಗೆ ಅವರು ಪ್ರೊಫೆಸರ್ ನ ತಂದೆ ಬಗ್ಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವನು ಒಬ್ಬ ಕಳ್ಳ ಆಗಿರ್ತಾನೆ, ಅವರು ಸಹ ಬಹಳಷ್ಟು ಅಮೇಜಿಂಗ್ ಕಳ್ತನ ಮಾಡಿರ್ತಾರೆ. ಆದ್ರೆ ಒಂದಿನ ಬರ್ಲಿನ್ ಗೆ ರೇಡಿಯೋನಲ್ಲಿ ಬ್ಯಾಂಕ್ ನಲ್ಲಿ ಕಳ್ತನ ಮಾಡಿರ್ಬೇಕಾದ್ರೆ ಅವನಿಗೆ ಎನ್ಕೌಂಟರ್ ಮಾಡಿದ್ದಾರೆ ಅನ್ನೋ ನ್ಯೂಸ್ ಬರುತ್ತೆ. ಆಗ ಪ್ರೊಫೆಸರ್ ಆ ರೇಡಿಯೋನಲ್ಲಿ ನ್ಯೂಸ್ ಬರೋದಕ್ಕಿಂತ ಮುಂಚೆನೆ ನನಗೆ ಆ ವಿಷಯ ತಿಳಿದಿತ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರು ಎಲ್ಲಿ ಸತ್ತಿರ್ತಾರೆ ಆ ಜಾಗದಲ್ಲಿ ನಾನು ಇದ್ದೆ ಅಂತ ಹೇಳ್ತಾನೆ. ಯಾವಾಗ ಅವ್ರ ತಂದೆ ಕಳ್ತನ ಮಾಡೋದಕ್ಕೆ ಅಂತ ಹೊರಟಿರ್ತಾರೆ ಆ ಟೈಮ್ ನಲ್ಲಿ ಪ್ರೊಫೆಸರ್ ಸಹ ಅವರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಯಾವಾಗ ಪ್ರೊಫೆಸರ್ ಬ್ಯಾಂಕಿಗೆ ಹೋಗಿ ನೋಡ್ತಾರೆ ಅಲ್ಲಿ ಅವಾಗ್ಲೇ ಅವ್ರ ತಂದೆನ ಹಿಡಿದಾಕಿರ್ತಾರೆ. ಅವ್ರ ತಂದೆಗೆ ಸರೆಂಡರ್ ಆಗೋದಕ್ಕೆ ಹೇಳ್ತಾರೆ, ಆದ್ರೆ ಅವರು ಸರೆಂಡರ್ ಆಗೋದಿಲ್ಲ. ಯಾಕಂದ್ರೆ ಅವನು ಆ ಟೈಮ್ ನಲ್ಲಿ ಪ್ರೊಫೆಸರ್ ನ ನೋಡ್ತಾ ಇರ್ತಾನೆ. ಆಗ ಅಲ್ಲಿರುವಂತ ಪೊಲೀಸರೆಲ್ಲ ಅವನ್ನ ಎನ್ಕೌಂಟರ್ ಮಾಡ್ತಾರೆ. ಆಗ ಬರ್ಲಿನ್ ಪ್ರೊಫೆಸರ್ಗೆ
ನೀನು ಮೊದಲಿಗೆ ಇದನ್ನೆಲ್ಲ ನನಗೆ ಯಾಕೆ ಹೇಳಲಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಪ್ರೊಫೆಸರ್, ನನಗೆ ನನ್ನ ತಂದೆ ಸತ್ತಿದ್ದಾರೆ ಅಂತ ಅನಿಸ್ಲೇ ಇಲ್ಲ, ನನಗೆ ಇದು ಒಂದು ಫಿಲ್ಮ್ ಸ್ಟೋರಿ ಅಂತ ಅನಿಸಿತ್ತು, ಆದರೆ ಮನೆಗೆ ಬಂದು ನ್ಯೂಸ್ ನೋಡಿದಾಗಲೇ ನನಗೆ ಗೊತ್ತಾಗಿದ್ದು ನಮ್ಮ ತಂದೆ ನಿಜವಾಗ್ಲೂ ಸತ್ತೋಗಿದ್ದಾರೆ ಅಂತ ಅಂತ ಹೇಳ್ತಾರೆ. ನೆಕ್ಸ್ಟ್ ನಮಗೆ ಮತ್ತೆ ಪ್ರೆಸೆಂಟ್ ಸೀನ್ನ ತೋರಿಸ್ತಾರೆ. ಅಲ್ಲಿ ಏಂಜಲ್ ಪ್ರೊಫೆಸರ್ ಇದ್ದಂಥ ಜಾಗಕ್ಕೆ ಬಂದಿರ್ತಾನೆ. ಅಲ್ಲಿ ಅವನಿಗೆ ಬ್ಯಾಂಕ್ನಲ್ಲಿರೋ ಗೋಲ್ಡ್ನ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡಿ ಇಲ್ಲಿ ಇಟ್ಟಿದ್ರು ಅನ್ನೋದಕ್ಕೆ ಸಾಕ್ಷಿ ಸಿಗುತ್ತೆ. ಇದ್ರ ಬಗ್ಗೆ ಅವನು ತಮಯೋಗೆ ಹೇಳ್ತಾನೆ. ಆದರೆ ಆ ಸಾಕ್ಷಿ ಸಹ ಪ್ರೊಫೆಸರ್ ಮಾಡಿರೋ ಪ್ಲಾನ್ನಲ್ಲಿರುತ್ತೆ. ಆ ಥರ ಸಾಕ್ಷಿಗಳನ್ನು ಬಿಡು ಅಂತ ಹೇಳಿ ಪ್ರೊಫೆಸರೇ ಮರ್ಸೆಲ್ಗೆ ಹೇಳಿರ್ತಾರೆ. ಆದ್ರಿಂದ ಪೊಲೀಸ್ ಆ ಸಾಕ್ಷಿಯಿಂದ ಹೋಗಿ ಹೋಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಲಿ ಅಂತ ಆ ಥರ ಮಾಡಿರ್ತಾರೆ. ಮರ್ಸೆಲ್ ಯಾವ್ಯಾವ ಜಾಗದಲ್ಲಿ ಹೋಗ್ತಾನೆ ಅಲ್ಲೆಲ್ಲ ಒಂದೊಂದು ಸಾಕ್ಷಿನ ಇಟ್ಟು ಹೋಗಿರ್ತಾನೆ. ಆಗ ಪೊಲೀಸರೆಲ್ಲ ಆ ಸಾಕ್ಷಿಗಳ ಹಿಂದೆ ಹೋಗ್ತಾ ಹೋಗ್ತಾ ಅವ್ರ ಪ್ಲಾನ್ನಲ್ಲಿ ಇನ್ವಾಲ್ವ್ ಆಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ನಮಗೆ ಜರ್ನಲ್ ಮತ್ತೆ ಗವರ್ನರ್ ತಮಯ ಹತ್ರ ಮಾತಾಡ್ತಿರೋದು ತೋರಿಸ್ತಾರೆ. ಯಾಕಂದ್ರೆ ಸ್ಪೇನ್ನ ಸ್ಟಾಕ್ ಮಾರ್ಕೆಟ್ ಬಿದ್ದೋಗಿರುತ್ತೆ. ಆದ್ರಿಂದ ಗವರ್ನರ್ ಏನೇ ಆಗಲಿ ನಮಗೆ ಗೋಲ್ಡ್ ಬೇಕೇ ಬೇಕು ಅಂತ ಹೇಳ್ತಾರೆ. ಅದಾದ ನಂತರ ತಮಯ ಮತ್ತೆ ಪ್ರೊಫೆಸರ್ ಹತ್ರ ಹೋಗ್ತಾನೆ. ಆಗ ಪ್ರೊಫೆಸರ್ ತಮಯೋಗೆ ಇದು ಒಂಥರ ಗೇಮ್ ಇದ್ದಂಗೆ, ಆದ್ರೆ ಇದರಲ್ಲಿ ಗೆದ್ರೆ ಇಬ್ರು ಗೆಲ್ಬೇಕು ಇಲ್ಲ ಅಂದ್ರೆ ಇಬ್ರು ಸೋಲ್ಬೇಕು ಅಂತ ಹೇಳ್ತಾರೆ. ಹಾಗೆ ಪ್ರೊಫೆಸರ್ ತಮಯೋಗೆ ನೀನೇನಾದ್ರೂ ನನ್ನ ಮಾತು ಕೇಳಿದ್ರೆ ಇಡೀ ದೇಶದ ಜನ ಎಲ್ಲ ನಿನ್ನ ಹೀರೋ ಆಗಿ ಫೀಲ್ ಮಾಡ್ತಾರೆ ಅಂತ ಹೇಳ್ತಾನೆ. ಈ ಕಡೆ ಅಲಿಶಿಯಾ ಮತ್ತೆ ಬೆಂಜಮಿನ್ನ ಟೀಮ್ ಎಲ್ಲ ರಿಜಿಸ್ಟರ್ ಆಫೀಸ್ಗೆ ಹೋಗಿರೋದನ್ನ ತೋರಿಸ್ತಾರೆ. ಆ ರಿಜಿಸ್ಟರ್ ಆಫೀಸ್ನಲ್ಲಿರೋ ಸೀನಿಯರ್ ಎಂಪ್ಲಾಯಿನ ಅವರು ಸಹಾಯಕ್ಕೆ ಕರ್ಕೊಂತಾರೆ. ಆಗ ಅವರು ಲಾಸ್ಟ್ 5 ಡೇಸ್ನಲ್ಲಿ ಎಷ್ಟು ಪ್ರಾಪರ್ಟಿಗಳು ರಿಜಿಸ್ಟರ್ ಆಗಿವೆ ಅಂತ ಕೇಳ್ತಾರೆ. ಆದ್ರೆ ಅದಕ್ಕೆ ರಿಸಲ್ಟ್ಸ್ ಬಹಳಷ್ಟು ಇರ್ತವೆ. ಆಗ ಅಲಿಶಿಯಾ ಆ ಚಾರ್ಜ್ನ ರಿಡ್ಯೂಸ್ ಮಾಡೋದಕ್ಕೆ ಈ ಪ್ರಾಪರ್ಟಿನೆಲ್ಲ ತಗೊಳ್ಳೋದಿಕ್ಕೆ ಡೈರೆಕ್ಟ್ ಯಾರು ಕ್ಯಾಶ್ ಕೊಟ್ಟಿದ್ದಾರೆ ಆ ಪ್ರಾಪರ್ಟಿನ ಸಪರೇಟ್ ಮಾಡ್ರಿ ಅಂತ ಕೇಳ್ತಾಳೆ. ಆಗ ಆ ಚಾರ್ಜ್ ಫುಲ್ ರಿಡ್ಯೂಸ್ ಆಗುತ್ತೆ. ನಂತರ ಅವರೆಲ್ಲ ಒಂದೊಂದೇ ಪ್ರಾಪರ್ಟಿನ ಚೆಕ್ ಮಾಡೋದಕ್ಕೆ ಹೋಗ್ತಾರೆ. ಈ ಕಡೆ ಆಂಜಲ್ ಪ್ರೊಫೆಸರ್ನ ಪ್ಲಾನ್ ನಲ್ಲಿ ಪೂರ ಸಿಕ್ಕಾಕೊಂಡಿರ್ತಾನೆ. ಅವರು ಮರ್ಸೆಲ್ ಹಾಕಿರೋ ಫೇಕ್ ಸಾಕ್ಷಿಗಳ ಹಿಂದೆ ಹೋಗ್ತಾ ಇರ್ತಾರೆ. ಹಾಗೆ ಅವರು ಮರ್ಸೆಲ್ನ ಹುಡುಕ್ಬೇಕು ಅಂದ್ರೆ ಆ ಸಾಕ್ಷಿಗಳ ಹಿಂದೆ ಹೋಗ್ಬೇಕು. ಹಾಗೆ ಆ ಸಾಕ್ಷಿಗಳ ಹಿಂದೆ ಹೋದ್ರೆ ಅವರಿಗೆ ಬಹಳಷ್ಟು ಟೈಮ್ ಹಿಡಿಯುತ್ತೆ. ಈಗ ಅವರೆಲ್ಲ ಆ ಸಾಕ್ಷಿಯಿಂದ ಹೋಗಿ ಒಂದು ಸಮುದ್ರದ ಹತ್ರ ಹೋಗ್ತಾರೆ. ಅವರು ಆ ಪೋರ್ಟ್ ನಲ್ಲಿರೋ ಒಂದಿಷ್ಟು ಜನನ ಕಟ್ ಹಾಕಿರ್ತಾರೆ. ನಂತರ ಅಲ್ಲಿರೋನೊಬ್ಬ ಆಂಜಲ್ಗೆ ಒಂದಿಷ್ಟು ಜನ ಬಂದು ಸಮುದ್ರದಲ್ಲಿ ಏನೋ ಹಾಕ್ತಾ ಇದ್ರು, ಆದ್ರೆ ಅವ್ರು ಏನ್ ಹಾಕಿದ್ರು ಅನ್ನೋದು ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾನೆ. ಆಗ ತಮಯೋಗೆ ಅವರೆಲ್ಲ ಪೂರ್ತಿ ಗೋಲ್ಡ್ನ ಸಮುದ್ರದಲ್ಲಿ ಹಾಕಿದ್ದಾರೆ ಅನ್ನೋ ತರ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರಿಂದ ಅವನು ಗೋಲ್ಡ್ನ ಹುಡುಕೋಕೆ ನೇವಿನ ಅಪಾಯಿಂಟ್ ಮಾಡ್ತಾನೆ. ಈ ಕಡೆ ಪಲರ್ಮೋಗೆ ನಾವು ಇಷ್ಟೊತ್ತಾದ್ರೂ ಜೀವಂತವಾಗೇ ಇದೀವಿ, ಹಾಗಂದ್ರೆ ನಮ್ ಪ್ಲಾನ್ ವರ್ಕ್ ಆಗ್ತಿದೆ ಅಂತ ಅನ್ಸುತ್ತೆ. ಆಗ ಉಳಿದಿರೋಂತ ಟೀಮ್ ಮೆಂಬರ್ಸ್ ಗೆ ಪಲರ್ಮೋಗೆ ನಮ್ಗೆ ಗೊತ್ತಿಲ್ದಿರೋದೇನೋ ಗೊತ್ತಿದೆ ಅಂತ ಅನ್ಸೋಕ್ ಶುರು ಆಗುತ್ತೆ. ನೆಕ್ಸ್ಟ್ ಪ್ರೊಫೆಸರ್ ನಾಯಕರ್ ಮತ್ತೊಂದು ವಿಡಿಯೋ ಕ್ಲಿಪ್ ನ ಬಿಡ್ತಾನೆ. ಆ ವಿಡಿಯೋ ಮುಖಾಂತರ ಎಲ್ರಿಗೂ ಬ್ಯಾಂಕ್ ನಲ್ಲಿರೋ ಗೋಲ್ಡ್ ನ ಹೊರಗ್ ತೆಗ್ದಿದ್ದಾರೆ ಅನ್ನೋದು ತೋರಿಸ್ತಾರೆ. ಆ ವಿಡಿಯೋ ನೋಡ್ತಿದ್ದಂಗೆ ಸ್ಪೇನ್ ನ ಸ್ಟಾಕ್ ಮಾರ್ಕೆಟ್ ಒಂದೇ ಸರಿಗೆ ಬಿದ್ದೋಗ್ಬಿಡುತ್ತೆ. ಈಗ ತಮಯೋಗೆ ಪ್ರೊಫೆಸರ್ ನ ಮಾತು ಕೇಳೋದ್ ಬಿಟ್ರೆ ಬೇರೆ ಯಾವುದೇ ದಾರಿ ಇರೋದಿಲ್ಲ. ಈ ಕಡೆ ಅಲಿಶಿಯಾ ಮತ್ತೆ ಬೆಂಜಮಿನ್ ರಫೇಲ್ ಮತ್ತೆ ಬರ್ಲಿನ ವೈ ಗೋಲ್ಡ್ ಮುಚ್ಚಿಟ್ಟಿರುವಂತ ಜಾಗಕ್ಕೆ ಬಂದಿರ್ತಾರೆ. ಆದ್ರೆ ಅಲಿಶಿಯಾಗೆ ಆ ಮನೆ ನೋಡಿದ ತಕ್ಷಣ ಅಲ್ಲಿ ಗೋಲ್ಡ್ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ಅದೇ ಟೈಮಲ್ಲಿ ಆ ಸೀನಿಯರ್ ಆಫೀಸರ್ ಈ ಮನೆ 1990 ಕನ್ಸ್ಟ್ರಕ್ಟ್ ಮಾಡಿರೋದು ಅಂತ ಹೇಳ್ತಾರೆ. ಆದ್ರೆ ಆ ಮನೆ ಕಟ್ಸಿ 1 ತಿಂಗಳು ಆಗಿಲ್ಲ ಅನ್ನೋ ತರ ಇರುತ್ತೆ. ಆಗ ಅವರಿಗೆಲ್ಲ ಇಲ್ಲೇ ಗೋಲ್ಡ್ ಇರೋದು ಅಂತ ಕನ್ಫರ್ಮ್ ಆಗುತ್ತೆ. ನಂತರ ಅಲಿಶಿಯಾ ಆ ಮನೆಗಳಿಗೆ ಹೋಗ್ತಾಳೆ. ಆದ್ರೆ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಸೆನ್ಸರ್ ಹಾಕಿರ್ತಾರೆ. ಆ ಸೆನ್ಸರ್ ಕಾರಣದಿಂದ ತಾತಿಯಾನ ಮತ್ತೆ ರಫೇಲ್ಗೆ ಆಲ್ರೆಡಿ ನ್ಯೂಸ್ ಮುಟ್ಟಿರುತ್ತೆ. ನಂತರ ಅಲಿಶಿಯಾ ಮತ್ತೆ ಅವ್ರ ಗ್ಯಾಂಗ್ ಎಲ್ಲ ಚೆಕ್ ಮಾಡ್ತಿರ್ಬೇಕಾದ್ರೆ ರಫೇಲ್ ಮತ್ತೆ ತಾತಿಯಾನ ಅವರ ಗ್ಯಾಂಗ್ ಸಹ ಅಲ್ಲಿಗೆ ಬರುತ್ತೆ. ನಂತರ ಅವರೆಲ್ಲರೂ ಒಬ್ರಿಗೊಬ್ರು ಗನ್ ಪಾಯಿಂಟ್ ಮಾಡಿ ನಿಂತ್ಕೊಂತಾರೆ. ಆಗ ಅಲಿಶಿಯಾ ಜೇಬಿಂದ ಒಂದು ಚೀಟಿನ ತೆಗೆದು ಪ್ರೊಫೆಸರ್ ಇದನ್ನ ಕೊಟ್ಟಿದ್ದು ಅಂತ ಹೇಳಿ ರಫೇಲ್ಗೆ ಆ ಚೀಟಿನ ಕೊಡ್ತಾಳೆ. ಈ ಕಡೆ ತಮಯ ಹತ್ರ ಪ್ರೊಫೆಸರ್ ಹತ್ರ ಹೆಲ್ಪ್ ಕೇಳೋದ್ ಬಿಟ್ರೆ ಬೇರೆ ದಾರಿನೇ ಇರೋದಿಲ್ಲ. ಆಗ ಪ್ರೊಫೆಸರ್ ತಮಯೋಗೆ ಮೊದಲು ನೀನು ಒಂದು ಪ್ರೆಸ್ ಕಾನ್ಫರೆನ್ಸ್ ನ ರೆಡಿ ಮಾಡ್ಕೊ ಅಂತ ಹೇಳ್ತಾರೆ. ನಂತರ ಆ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ಎಲ್ರಿಗೂ ಬ್ಯಾಂಕಿಂದ ಕಳ್ತನ ಆಗಿರೋ ಗೋಲ್ಡ್ ಆಗ್ಲೇ ಸಿಕ್ಕಿದೆ ಅಂತ ಹೇಳು ಅಂತ ಹೇಳ್ತಾರೆ. ಆಗ ತಮಯ ಪ್ರೊಫೆಸರ್ಗೆ ಅವರೆಲ್ಲ ನನ್ನ ಮಾತನ್ನ ಹೇಗ್ ನಂಬ್ತಾರೆ ಅಂತ ಕೇಳ್ತಾನೆ. ಆಗ ಪ್ರೊಫೆಸರ್, ನೀನ್ ಯಾವಾಗ ಗೋಲ್ಡ್ ಸಿಕ್ಕಿದೆ ಅಂತ ಹೇಳ್ತಿರ್ತೀವಿ ಅದೇ ಟೈಮ್ ನಲ್ಲಿ 2 ಗೋಲ್ಡ್ ತುಂಬಿರುವಂತ ಟ್ರಕ್ ಅಲ್ಲಿಗೆ ಬರ್ತವೆ ಅಂತ ಹೇಳ್ತಾನೆ. ಅದೇ ತರ ತಮಯ ಕಾನ್ಫರೆನ್ಸ್ ನಲ್ಲಿ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ 2 ಟ್ರಕ್ಗಳು ಬರ್ತವೆ. ಇದು ಪ್ರೊಫೆಸರ್ ಪ್ಲಾನ್ ನ ಒಂದು ಭಾಗ ಆಗಿರುತ್ತೆ. ಇದ್ರ ಬಗ್ಗೆ ಪ್ರೊಫೆಸರ್ ಮತ್ತೆ ಪೊಲರ್ಮಗೂ ಬಿಟ್ರೆ ಯಾರಿಗೂ ಗೊತ್ತಿರೋದಿಲ್ಲ. ಆ ಟ್ರಕ್ ನಲ್ಲಿ ಪೂರ್ತಿ ಗೋಲ್ಡೇ ಇರುತ್ತೆ, ಆದ್ರೆ ಆ ಗೋಲ್ಡ್ ಪೀಸಸ್ ಎಲ್ಲ ಡೂಪ್ಲಿಕೇಟ್ ಆಗಿರ್ತವೆ, ಅಂದ್ರೆ ಅವೆಲ್ಲ ಗೋಲ್ಡ್ ಕೋಟೆಡ್ ಬ್ರಾನ್ಸ್ ಆಗಿರ್ತವೆ. ಈಗ ಮತ್ತೆ ನಮಗೆ ಪಾಸ್ಟ್ ಸೀನ್ ನ ತೋರಿಸ್ತಾರೆ. ಅಲ್ಲಿ ಪೊಲರ್ಮೊ ಪ್ರೊಫೆಸರ್ಗೆ ನೀನು ಇಡೀ ಪ್ರಪಂಚಕ್ಕೆ ಬೇಕಾದ್ರೂ ಮೋಸ ಮಾಡಬಹುದು, ಆದ್ರೆ ನನಗೆ ಮಾತ್ರ ಮೋಸ ಮಾಡೋದಿಕ್ಕೆ ಆಗೋದಿಲ್ಲ, ನೀನೀಗ ಆ ಪ್ಲಾನ್ ಬಗ್ಗೆ ಹೇಳಿಲ್ಲ ಅಂದ್ರೆ ನಾನು ಈ ಪ್ಲಾನ್ ನಲ್ಲಿ ಇರೋದೇ ಇಲ್ಲ ಅಂತ ಹೇಳ್ತಾನೆ. ಆಗ ಪ್ರೊಫೆಸರ್ ಪೊಲರ್ಮೊಗೆ ಗೋಲ್ಡ್ ಅಂದ್ರೆ ಏನು, ಗೋಲ್ಡ್ ನ ದೇಶದ ಗೌರವ ಅಂತ ಅಂತಾರೆ, ಆದ್ರೆ ಅದೇ ಗೋಲ್ಡ್ ಕಳ್ತನ ಆಯ್ತು ಅಂದ್ರೆ ಯಾವುದೇ ದೇಶ ಆದ್ರೂ ಅದರ ಪರಿಸ್ಥಿತಿ ಅದಗಿಡುತ್ತೆ. ಆದ್ರೆ ಈ ಗೋಲ್ಡ್ ನ ಯಾವತ್ತೂ ಯೂಸ್ ಮಾಡೋದಿಲ್ಲ, ಆದ್ರೆ ಆ ಗೋಲ್ಡ್ ಇದೆ ಅನ್ನೋ ಒಂದೇ ಒಂದು ಕಾರಣದಿಂದಲೇ ದೇಶದಲ್ಲಿ ಎಲ್ಲಾ ಆಕ್ಟಿವಿಟಿಗಳು ನಡೀತಾ ಇರ್ತವೆ. ಆದ್ರೆ ಈ ಟ್ರಿಕ್ ಬರ್ಲಿನ್ ಆಗಿರುತ್ತೆ, ಅದೇ ಟ್ರಿಕ್ ನ ಪ್ರೊಫೆಸರ್ ಇವಾಗ ಯೂಸ್ ಮಾಡ್ತಾ ಇದ್ದಾರೆ. ಈ ಕಡೆ ಆ ಚೀಟಿನಲ್ಲಿ ಏನ್ ಬರ್ದಿದ್ದಾರೆ ಅನ್ನೋದು ನಮ್ಗೆ ತೋರಿಸೋದಿಲ್ಲ, ಆದ್ರೆ ಅದು ಫ್ಯಾಮಿಲಿಗೆ ಸಂಬಂಧಪಟ್ಟಿರೋದು ಅಂತ ಅನ್ಸಬಹುದು. ಅದರಿಂದ ರಫೇಲ್ ಆ ಚೀಟಿನಲ್ಲಿ ಏನ್ ಬರ್ದಿದೆ ಅಂತ ಓದಿ ಅಲಿಶಿಯಾಗೆ ಗೋಲ್ಡ್
ತಗೊಂಡೋಗೋದಕ್ಕೆ ಹೇಳ್ತಾನೆ. ಈ ಕಡೆ ನಕಲಿ ಬಂಗಾರನ ನೋಡಿ ತಮಾಯೋ ಪ್ರೊಫೆಸರ್ ಹತ್ರ ಓಡ್ ಬರ್ತಾನೆ. ನಂತರ ಅವನು ನೀನೇನಾದ್ರೂ ನಾನು ಹತ್ತು ಎಣಿಸೋದ್ರಲ್ಲಿ ನಿಜವಾದ ಬಂಗಾರ ಎಲ್ಲಿದೆ ಅನ್ನೋದನ್ನ ಹೇಳಿಲ್ಲ ಅಂದ್ರೆ ನಿನ್ನ ಎಲ್ಲಾ ಟೀಮ್ ಮೆಂಬರ್ಸ್ ನ ಎನ್ಕೌಂಟರ್ ಮಾಡ್ತೀನಿ ಅಂತ ಎದುರಿಸ್ತಾನೆ. ಆಗ ಪ್ರೊಫೆಸರ್ ಅವನಿಗೆ ಅರ್ಥ ಮಾಡಿಸೋದಕ್ಕೆ ಬಹಳಷ್ಟು ಟ್ರೈ ಮಾಡ್ತಾನೆ, ಆದ್ರೆ ತಮಾಯೋ ಅವನ್ ಕೌಂಟ್ ಡೌನ್ ನ ನಿಲ್ಸೋದಿಲ್ಲ. ಲಾಸ್ಟ್ ನಲ್ಲಿ ಪ್ರೊಫೆಸರ್ ಈ ಗೋಲ್ಡ್ ದೇಶಕ್ಕೆ ಯಾವತ್ತೂ ಉಪಯೋಗಕ್ಕೆ ಬರೋದಿಲ್ಲ, ಆದ್ರೆ ದೇಶ ಮಾತ್ರ ಪವರ್ಫುಲ್ ಆಗಿರುತ್ತೆ. ಹಾಗೆ ಆ ಗೋಲ್ಡ್ ಸಿಕ್ಕಿದೆ ಅನ್ನೋ ನ್ಯೂಸ್ ಕೇಳಿ ಸ್ಟಾಕ್ ಮಾರ್ಕೆಟ್ ಮೊದಲಿಗೆ ಹೇಗಿತ್ತೋ ಹಾಗೆ ಆಗಿರುತ್ತೆ. ಈಗೇನಾದ್ರೂ ನೀನು ಆ ನಕಲಿ ಬಂಗಾರನೇ ನಿಜವಾದ ಬಂಗಾರ ಅಂತ ಅಲ್ಲಿ ಇಡ್ಲಿಲ್ಲ ಅಂದ್ರೆ ಮತ್ತೆ ಸ್ಟಾಕ್ ಮಾರ್ಕೆಟ್ ಬೀಳುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಗೆ ಡೆನ್ವರ್ಗೆ ಬ್ಯಾಂಕ್ ಆಫ್ ಸ್ಪೇನ್ ಒಳಗಿಂದ ಫೈರಿಂಗ್ ಸೌಂಡ್ ಬರ್ತಿರೋದು ಕೇಳಿಸುತ್ತೆ. ಆ ಸೌಂಡ್ ಕೇಳಿ ಅವನಿಗೆ ಎಲ್ಲರನ್ನು ಸಾಯಿಸಿದ್ದಾರೆ ಅಂತ ಅನ್ಸುತ್ತೆ. ಇದರಿಂದ ಅವನು ಬಹಳಷ್ಟು ನೋವು ಅನುಭವಿಸ್ತಾನೆ. ನಂತರ ತಮಾಯೋ ಬ್ಯಾಂಕ್ ಇಂದ ಹೊರಗೆ ಬಂದು ನ್ಯೂಸ್ ಕಾನ್ಫರೆನ್ಸ್ ನಲ್ಲಿ ನಮ್ಗೆ ಈಗಾಗಲೇ ನಿಜವಾದ ಗೋಲ್ಡ್ ಸಿಕ್ಕಿದೆ, ಹಾಗೆ ಒಳಗಿರುವಂತ ಎಲ್ಲಾ ಕಳ್ತನ ಮಾಡಿರುವಂತ ಮೆಂಬರ್ಸ್ ನ ಶೂಟ್ ಔಟ್ ಮಾಡಿದೀವಿ ಅಂತ ಹೇಳ್ತಾನೆ. ನಂತರ ಬ್ಯಾಂಕ್ ಒಳಗಿಂದ ಎಲ್ರ ಬಾಡಿನ ಒಂದು ಕವರ್ ನಲ್ಲಿ ಹಾಕಿ ಆಂಬುಲೆನ್ಸ್ ನಲ್ಲಿ ಇಡ್ತಾರೆ. ನಂತರ ತಮಾಯೋ ಎಲ್ರಿಗೂ ಡೆನ್ವರ್ ಆ ಕಳ್ತನದಲ್ಲಿ ಭಾಗಿಯಾಗಿರೋದ್ರಿಂದ ಅವನಿಗೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಇದೆ ಅಂತ ಹೇಳ್ತಾನೆ. ನಂತರ ಟೆಂಟ್ ಒಳಗೆ ಜನರಲ್ ಡೆನ್ವರ್ ಹತ್ರ ಬಂದು ಪ್ರೊಫೆಸರ್ ಮಾಡಿರುವಂತ ಒಂದು ಕ್ರಾಫ್ಟ್ ನ ಕೊಡ್ತಾನೆ. ಆ ಕ್ರಾಫ್ಟ್ ಶೀಟ್ ನ ನೋಡಿ ಡೆನ್ವರ್ ಗೆ ಎಲ್ರು ಸೇಫ್ ಇದಾರೆ ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಗೆ ಎಲ್ರು ಆ ಕವರ್ ಇಂದ ಎದ್ದಾಳ್ತಿರೋ ತೋರಿಸ್ತಾರೆ. ನಂತರ ನೆಕ್ಸ್ಟ್ 24 hours ಆಗಿಂದೆ ಎಲ್ರಿಗೂ ಬೇರೆ ಬೇರೆ ದೇಶದ ಪಾಸ್ಪೋರ್ಟ್ ನ ಕೊಡ್ತಾರೆ. ನಂತರ ಆ ಜಾಗಕ್ಕೆ ಡೆನ್ವರ್ ಸಹ ಬರ್ತಾನೆ. ಅವರೆಲ್ಲರ ಜೊತೆಗೆ ಅಲಿಶಿಯಾಗೂ ಸಹ ಒಂದು ಪಾಸ್ಪೋರ್ಟ್ ಸಿಕ್ಕಿರುತ್ತೆ. ನಂತರ ಪ್ರೊಫೆಸರ್ ಅಲಿಶಿಯಾಗೆ ಗೋಲ್ಡ್ ಎಲ್ಲಿದೆ ಅಂತ ಕೇಳ್ತಾರೆ. ಆಗ ಅಲಿಶಿಯಾ ಗೋಲ್ಡ್ ಈಗಾಗಲೇ ಪೋರ್ಚುಗಲ್ ನಲ್ಲಿದೆ, ಗೋಲ್ಡ್ ಜೊತೆಗೆ ಬೆಂಜಮಿನ್ ಇದ್ದಾರೆ ಅಂತ ಹೇಳ್ತಾಳೆ. ಅದಾದ ನಂತರ ಎಲ್ರು ಒಂದು ಚಾಪರ್ ನಲ್ಲಿ ಕೂತ್ಕೊಂಡು ಅಲ್ಲಿಂದ ಹೋಗ್ತಾರೆ. ಒಳಗಡೆ ಅವರೆಲ್ಲ ಬಹಳಷ್ಟು ಖುಷಿಯಿಂದ ಇರ್ತಾರೆ. ಫ್ರೆಂಡ್ಸ್, ಈ ಎಪಿಸೋಡ್ ಮುಖಾಂತರ ಈ ಸೀಸನ್ ಇಲ್ಲಿಗೆ ಎಂಡ್ ಆಗುತ್ತೆ. ನಿಮ್ಗೆಲ್ಲ ಈ ವಿಡಿಯೋದ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಸಹ ಪ್ರೆಸ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.